ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನ್ ಕಾವ್ಯಶ್ರೀ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನೋ ಅಣ್ಣವರ ಹಾಡು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದ್ರೆ ಈ ಕೋಣ ನೋಡಿದ್ಮೇಲೆ ನೀವೆಲ್ಲ ಕೋಣ ನಿನಗೆ ಸಾಟಿ ಇಲ್ಲ ಅಂತ ಖಂಡಿತ ಹೇಳ್ತೀರಾ. ಮೀರತ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ 3 ದಿನದ ರೈತರ ಮೇಳ ಹಾಗೂ ಕೃಷಿ ಮೇಳದಲ್ಲಿ ಎಲ್ಲರ ಕಣ್ಣಿಗೆ ಬಿದ್ದಿದ್ದು ಇದೇ ಕೋಣ. ಇದರ ಹೆಸರು ಅನ್ಮೋಲ್ ಎಂದು. ಕೃಷಿ ಮೇಳದ ಪ್ರದರ್ಶನದಲ್ಲಿ ಭಾಗಿಯಾದ ಅನ್ಮೋಲ್ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಕಾರಣ ಅದರ ಬೆಲೆ. ಹರಿಯಾಣದ ಸಿರ್ಸಾದಿಂದ ಬಂದಿದ್ದ ಈ ಕೋಣದ ಬೆಲೆ 2 ರೋಲ್ಸ್ ರಾಯ್ಸ್ ಹಾಗೂ 10 ಮರ್ಸಿಡಿಸ್ ಬೆನ್ಸ್ ಕಾರುಗಳು ಸೇರಿದರೆ ಎಷ್ಟು ಬೆಲೆಯಾಗುತ್ತದೆಯೋ ಅಷ್ಟು ಎನ್ನಲಾಗ್ತಿದೆ. ಅಷ್ಟು ಮಾತ್ರವಲ್ಲ, ಈ ಒಂದು ಕೋಣಕ್ಕೆ ನೀಡುವ ದುಡ್ಡಿನಲ್ಲಿ ನೋಯ್ಡಾದಲ್ಲಿ ಸುಮಾರು 10 ಐಷಾರಾಮಿ ಮನೆಗಳನ್ನು ಖರೀದಿ ಮಾಡಬಹುದು ಎನ್ನಲಾಗ್ತಿದೆ. ಅನೇಕ ಜಿಲ್ಲೆಗಳಿಂದ ಬಂದಿದ್ದ ಜನರು ಈ ಅದ್ಭುತ ಕೋಣವನ್ನು ನೋಡಲು ಹಾಗೂ ಅದರ ಬೆಲೆ ತಿಳಿಯಲು ಮುಗಿಬೀಳ್ತಿದ್ರು. ಈ ಒಂದು ಕೋಣದ ಬೆಲೆ ಒಂದಲ್ಲ ಎರಡಲ್ಲ 23 ಕೋಟಿ ಎಂದು ಹೇಳಲಾಗ್ತಿದೆ. ಇದು 2 ರೋಲ್ಸ್ ರಾಯ್ಸ್ 12 ಕೋಟಿ ಮತ್ತು 10 ಮರ್ಸಿಡಿಸ್ ಬೆನ್ಸ್ ಕಾರು 15 ಕೋಟಿ 2 ಸೇರಿಸಿದರೆ 27 ಕೋಟಿ ರೂಪಾಯಿ ಆಗುತ್ತದೆ. ಈ ಕೋಣದ ಬೆಲೆಯೂ ಕೂಡ ಹತ್ತಿರ ಅಲ್ಲಿಗೆ ಬಂದಂತಾಯಿತು. ಈ ಕೋಣವನ್ನು ನೋಡಲು ಜನರು ಕೃಷಿ ಮೇಳದಲ್ಲಿ ಇದೇ ಕಾರಣದಿಂದ ಮುಗಿಬಿದ್ದಿದ್ರು. ಈ ಅನ್ಮೋಲ್ ಎಂಬ ಕೋಣದ ಮಾಲೀಕ ಜಗತ್ ಸಿಂಗ್ ಮೂಲತಃ ಹರಿಯಾಣದವರು. 8 ವರ್ಷದ ಈ ಕೋಣ ಈಗಾಗಲೇ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸ್ಕೊಂಡಿದೆ. ಇದನ್ನ ಇಷ್ಟು ಆರೋಗ್ಯಕರವಾಗಿ ಸದೃಢವಾಗಿ ಇಡಲು ಅದಕ್ಕೆ ನೀಡುವ ಆಹಾರವೇ ಕಾರಣ ಅಂತಾರೆ ಜಗತ್ ಸಿಂಗ್. ನಿತ್ಯ ಈ ಕೋಣಕ್ಕೆ 5 ಲೀಟರ್ ಹಾಲು, 4 ಕೆಜಿ ದಾಳಿಂಬೆ, 30 ಬಾಳೆಹಣ್ಣು, 20 ರಿಚ್ ಪ್ರೋಟೀನ್ ಇರುವ ಮೊಟ್ಟೆ ಹಾಗೂ ಮೇವು ಕೊಡ್ತೇವೆ. ಇದರ ಜೊತೆಗೆ 1/2 ಕೆಜಿ ಬಾದಾಮಿಯನ್ನ, ಗುಲ್ಕಂದನ್ನ ಕೂಡ ನೀಡ್ತಾರಂತೆ. ಇದರ ಜೊತೆಗೆ ಇದರ ವೀರ್ಯಕ್ಕೂ ಕೂಡ ಭಾರಿ ಡಿಮ್ಯಾಂಡ್ ಇದೆಯಂತೆ. ತಿಂಗಳಿಗೆ 4-5 ಲಕ್ಷ ರೂಪಾಯಿವರೆಗೆ ಅದರಿಂದಲೇ ಗಳಿಸುತ್ತೇವೆ ಎಂದು ಜಗತ್ ಸಿಂಗ್ ಹೇಳಿದ್ದಾರೆ. ಸಿರ್ಸಾದಿಂದ ಆಗಾಗ ಒಂದು ಟೀಮ್ ಬಂದು ಈ ಕೋಣದ ವೀರ್ಯವನ್ನು ತೆಗೆದುಕೊಂಡು ಹೋಗ್ತಾರೆ ಹಾಗೂ ಎಲ್ಲ ಕಡೆ ಹಂಚ್ತಾರೆ. ಅನ್ಮೋಲ್ ಮುರ್ರಾ ಎಂಬ ತಳಿಗೆ ಸೇರಿದ ಕೋಣ ಇದರ ವೀರ್ಯವೂ ಸಿಗುವುದು ಬಹಳ ಅಪರೂಪ. ಪ್ರತಿ ತಿಂಗಳಿಗೆ ಈ ಕೋಣಕ್ಕಾಗಿ 60,000 ರೂಪಾಯಿ ಖರ್ಚು ಮಾಡ್ತೇವೆ ಹಾಗೂ 4-5 ಲಕ್ಷ ರೂಪಾಯಿ ಗಳಿಸ್ತೇವೆ ಎಂದು ಮಾಲೀಕ ಜಗತ್ ಸಿಂಗ್ ಹೇಳಿದ್ದಾರೆ. ಅಬ್ಬಾ, ಒಂದು ಕೋಣದ ಬೆಲೆ 23 ಕೋಟಿ ಅಂದರೆ ಅಚ್ಚರಿ ಅಲ್ವಾ? ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.